नमस्कार वीक्षकरे केके टू न्यूज़ के स्वागत नानु किरण विबिसी प्रौढ़शाली आवरण प्रजाध्वनि समावेश मुद्देबिहाळ पट्टणद विबिसी प्रौढ़शाली आवरण प्रजाध्वनि समावेश नडेयितु। ई समावेशवन्न गीते हाडुव मूलक समावेशक्के चालने नीडलायितु। माजी मुख्यमंत्री सिद्धरामय्यनवरु दीप बेळगुव मूलक प्रजाध्वनि समावेशवन्न उद्घाटने माडिदरु। ई वेळे समावेशदल्लि बीजेपी जेडीएस पक्षवन्न तोरेदु हलवु मुखंडरुगळु सिद्धरामय्यनवर सम्मुखदल्लि कांग्रेस पक्ष के सेर्पड़ आदरु। प्रजाध्वनि समावेश के नालदुवाड़ ताळिकोटे डबळगि हलवारु पट्टण हळिगळिंद कांग्रेस न कार्यकर्तरु पाल्गोंडिद्दरु। ನಿಮಗೂ ಗೊತ್ತದ ನನಗೆ ಗೊತ್ತಿಲ್ಲ ಅನ್ನೋದಿಲ್ಲ, ಇದನ್ನೆಲ್ಲ ನೀವು ಅರ್ಕೊಂಡಿದ್ದೀರಿ. ನನಗನ್ಸಿದ್ರೆ ನಾಡ್ಕೊಂಡ್ರೆ ದೈವನೂ ಅಷ್ಟೇ ಗಟ್ಟದ, ಯಾಕಂದ್ರೆ ಅವ್ರ ಹಿಂದೆ 23,000 ತಗೊಂಡು ಅರಿಸ್ ಬಂದಿದ್ರು, ನಾವು 52,000 ತಗೊಂಡು ಸೂತಿದ್ವಿ. ಅವ್ರ ನಸೀಬು ಅಷ್ಟೇ ಗಟ್ಟದೆ. ಈ ಸರ್ತಿ ನೀವೆಲ್ಲ ಬಂದಿದ್ ನೋಡಿದ್ರೆ ಇನ್ನೂ ಬಹಳಷ್ಟು ಜನ ಈ ಪಕ್ಷಕ್ಕೆ ಸೇರ್ಪಡೆ ಆಗೋರಿದ್ದಾರೆ. ಈ ಕ್ಷೇತ್ರದಲ್ಲಿ ಎಲ್ಲರ ಆಸೆ ಏನಪ್ಪ ಅಂದ್ರೆ ಪುನಃ ನಾಡ್ಗೌಡರನ್ನ ಶಾಸಕರನ್ನಾಗಿ ಮಾಡ್ಬೇಕನ್ನುವಂತ ಆಸೆ ಅವ್ರ ಮನಸ್ಸಿನಲ್ಲಿದೆ. ಭಗವಂತ ಆಸೆಯನ್ನ ಈಡೇರಿಸಲಿ. ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ನಾಯಕರು ಏನೇನು ವಾಗ್ದಾನ ಮಾಡ್ತಾರೆ ಅವುಗಳನ್ನೆಲ್ಲ 100ಕ್ಕೆ 100ರಷ್ಟು ನಾವು ಈಡೇರಿಸ್ತೀವಿ ಅಂತಕ್ಕಂಥ ಮಾತು ಹೇಳಿ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ಯಾಕಂದರೆ ಪುನಃ ನಮ್ಮ ನಾಯಕರು ನನ್ನ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ನಾನು ಕೂಡ ಇಲ್ಲಿ ನನ್ನ ಹಾಜರಾತಿಯನ್ನು ದಾಖಲಿಸ್ಬೇಕಂತೇಳಿ ಬಂದಿದೆ. ತಾವು ಅವಕಾಶ ಕೊಟ್ಟಿದ್ದೀರಿ, ಎಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜಯ ಹಿಂದ್, ಜಯ ಕರ್ನಾಟಕ. ನಿಕಟಪೂರ್ವ ಮುಖ್ಯಮಂತ್ರಿಗಳು, ಈ ರಾಜ್ಯ ಕಂಡಂತ ಅಪರೂಪ ರಾಜಕಾರಣಿ, ಬಡವರ ಬಂಧು, ಭವಿಷ್ಯದಲ್ಲಿ ನಮ್ಮೆಲ್ಲರ ನಾಯಕರು ಕೂಡ ಹೌದು ಆದಂತ ಸಿದ್ದರಾಮಯ್ಯ ಅವರೇ, ಡಿಸ್ಟರ್ಬ್ ಮಾಡಬೇಡ್ರಿ, ಹಿಂದೆ ಸ್ವಲ್ಪ ಡಿಸ್ಟರ್ಬ್ ಮಾಡಬೇಡ್ರಿ, ಸ್ವಲ್ಪ ಡಿಸ್ಟರ್ಬ್ ಮಾಡಬೇಡ್ರಿ. ನೀವರ ಮಾತಾಡ್ರಿ, ನಾವರ ಮಾತಾಡ್ರಿ, ಎರಡಾಗ ಒಂದ್ ಮಾಡಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 75 ವರ್ಷ ಆಗಿದೆ ಅವರಿಗೆ ವಯಸ್ಸು. ಬೆಳಗ್ಗಿನ ಜಾವ 5 ಗಂಟೆಯಿಂದ ಈ ಯಾತ್ರೆಯಲ್ಲಿ ಸುಮಾರು 6 ಗಂಟೆ ಭಾಷಣವನ್ನು ಮಾಡ್ತಾರೆ. ರಾತ್ರಿ 12 ಗಂಟೆಗೆ ಮಲಗ್ತಾರೆ. ಕಾರ್ಯಕ್ರಮ ಅವರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಗೌರವ ಸಲ್ಲಿಸೋದೇನಪ್ಪಾ ಅಂದ್ರೆ ನಾವು ಶಾಂತಿಯುತವಾಗಿ ಆ ಸಭೆಯಲ್ಲಿ ನಡೀತಕ್ಕಂತ ಪ್ರತಿಯೊಂದು ಶಬ್ದಗಳನ್ನು ಕೇಳತಕ್ಕಂಥದ್ದು, ಇದು ಅವ್ರಿಗೆ ತೋರಿಸ್ತಕ್ಕಂಥ ಗೌರವ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ತಾವೆಲ್ಲರೂ ಶಾಂತರಾಗಿರ್ಬೇಕು. ಅಷ್ಟು ದೂರಿಂದ ಬಂದು ಪಕ್ಷದ ಸಂಬಂಧವಾಗಿ ಜನರ ಸಂಬಂಧವಾಗಿ ನಿಮ್ಮ ಧ್ವನಿಯಾಗಿ ವಿಧಾನಸಭೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಇವತ್ತು ಅವರು ಕಣಮಣಿಯಾಗಿ ಬಿಜಾಪುರ ಜಿಲ್ಲೆಯ ಜನತೆಗೆ ನೀರನ್ನ ಕೊಟ್ಟು ನಮ್ಮೆಲ್ಲರ ಭಾಗ್ಯವನ್ನ ತೆರೆದಂತ ಸನ್ಮಾನ್ಯ ಶ್ರೀ ಎಂಬಿ ಪಾಟೀಲ್ ಅವರೇ, ಹಿರಿಯರು, ಆತ್ಮೀಯರು, ಹಾಗೂ ಈಗ ನೀವೆಲ್ಲ ರಸ್ತೆಗಳನ್ನು ನೋಡ್ತಾ ಇದ್ದೀರಿ. ಈ ರಸ್ತೆಗಳು ಎಲ್ಲ ಹೇಗಿತ್ತು ಅನ್ನೋದನ್ನ ನೋಡಿದಿರಿ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಲೋಕೋಪಯೋಗಿ ಮಂತ್ರಿಯಾಗಿ ರಾಜ್ಯದ ಮೂಲೆ ಮೂಲೆ ಇರತಕ್ಕಂತ ರಸ್ತೆಗಳನ್ನು ಅಭಿವೃದ್ಧಿಗೊಳಿಸಿ ಕಟ್ಟಡಗಳಿಗೆ ಹಣವನ್ನ ಕೊಟ್ಟು ತಮ್ಮದೇ ಆದಂತ ಒಬ್ಬ PWD ಮಿನಿಸ್ಟರ್ ಆಗಿ ಒಂದು ಹೆಸರನ್ನ ಒಂದ ಗುರುತನ್ನ ಬಿಟ್ಟೋದಂತವರಿದ್ರೆ ಅದು ಎಚ್ಸಿ ಮಾದೇವಪ್ಪರ್ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತೆ. ನಾವೆಲ್ಲ ಬಹಳ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಯಾರು ಅದು ಅಂತಂದ್ರೆ ಜಮೀರ್ ಅಹ್ಮದ್ ಸಾಹೇಬ್ರು. ಜಮೀರ್ ಅಹ್ಮದ್ ಸಾಹೇಬ್ರನ್ನ ಹೋದ ಸಲ ಕೂಡ ಒಂದು ಕಾರ್ಯಕ್ರಮದಲ್ಲಿ ನಾವು ಆಮಂತ್ರಿಸಿದ್ದೇವೆ. ಅವರೇನೋ ನಾನಾ ಕಾರಣದಿಂದ ಬರಲಿಕ್ಕಾಗಲಿಲ್ಲ, ಅನಿವಾರ್ಯವಾಗಿ
ಇವತ್ತು ನಿಮ್ಮ ಸಂಬಂಧ ಖುದ್ದಾಗಿ ಎಲ್ಲಾ ಕೆಲಸವನ್ನು ಬದಿಗಿಟ್ಟು ನಿಮ್ಮೆಲ್ಲರ ಜೊತೆ ನಾಲ್ಕು ವಿಚಾರಗಳನ್ನು ಹಂಚಿಕೊಳ್ಳಬೇಕಂತ ಬಂದಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹಾರ್ದಿಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು पहले एक बार एमएलए थे, उसके बाद लगातार 99 से लेके सोल इलाका सरदार बोलते चार बार कंटिन्यू एमएलए थे. चार बार एमएलए के अंदर आप देखे होंगे जब अप्पाजी नारगोड़ा साहब एमएलए थे, चार बार एमएलए थे, उसके पहले भी एमएलए रह चुके थे वो. आप देखे होंगे सिद्धरामैया चीफ मिनिस्टर होने से पहले कभी शादी महल के लिए कोई भी हुकूमत कोई भी गवर्नमेंट ग्रांट नहीं देता था. जैसे सिद्धरामैया साहब मुख्यमंत्री बने हर तालुका के अंदर शादी महल होना चाहिए करके मिनिमम 1 करोड़ रुपए ग्रांट दिया गया. मिनिमम कितना? 1 करोड़ रुपए. 15 से 20 लाख के ऊपर कोई देता नहीं था. मेरे ख्याल से अप्पाजी गोड़ा साहब फोन में बिजी है. आपके तालुका के अंदर कितने शादी महल है? शादी महल कितने? 5 शादी महल है. किसकी हुकूमत में हुआ? सिद्धरामैया की हुकूमत में हुआ, कांग्रेस हुकूमत में हुआ. इसके पहले कभी हुआ था? यानी हर एक शादी महल को लाख लाख रुपए दिया गया. यानी यही एक तालुका के अंदर 5 शादी महल. 5 शादी महल अप्पाजी साहब, अप्पाजी गोड़ा साहब बोलते 5 शादी महल है. हर एक शादी भाग्या करके जो गरीब तबके की जो आम रोती है, औरत बच्ची होती है उसको तकलीफ होता है, उसको आसानी होना करके 50,000 रुपए का एक शादी भाग्या स्कीम करके लेके गए. ऐसे बहुत सी स्कीम लेके गए. आप देखे होंगे टिप्पू जयंती, जो सिर्फ टिप्पू सुल्तान के बारे में जानकर टिप्पू जयंती बनाना करके अनाउंस करने वाला टाइगर हमारे सिद्धरामैया साहब. 5 साल भी जब टिप्पू जयंती करे, हाल ही के अंदर आपने भी मुझे टिप्पू जयंती के लिए बुलाया था. उस वजह किस वजह से मैं नहीं आने के लिए आपको दिल की गहराई से मैं अप्पाजी गोड़ा साहब से भी माफी मांगता हूँ और आवाम से भी मैं माफी मांगता हूँ. मैं नहीं आ सका भी माफी मांगता हूँ. जो टिप्पू जयंती जो है लाने वाले कौन? हमारे सिद्धरामैया. हर साल बीजेपी हुकूमत के अंदर हर साल लगातार जब जब टिप्पू जयंती बैंकॉट हॉल में जब सिद्धरामैया साहब करते हैं, हर टाइम बीजेपी वाले उसके खिलाफ गत करते हैं. तो हर टाइम एज ए चीफ मिनिस्टर सिद्धरामैया साहब टहर के बोलते हैं तुम कुछ भी कर लो, अगले साल में और जोर से टिप्पू जयंती बनाने वाला हूं करके बोलने वाला कोई मैं कला लेने तो सिवाय सिद्धरामैया का नहीं. आज वो टिप्पू जयंती बैन हो गया, अब हो गया टिप्पू जयंती बहनों के सिद्धरामैया की. यानी हर एक बहुत से ऐसे स्कीम, हर चीज को हमारे, कोई भी हिजाब का मसला ले लो, लाउड स्पीकर का मसला ले लो, हलाल झटके का मसला ले लो, हर कोई भी इसके अंदर बात करने वाला कोई है हमारी कौम के लिए बोले तो वो हमारे सिद्धरामैया जी. मेरी आवाम से एक आजीजाना गुजारिश, आज देश की हालत आप लोग अच्छी तरह जानते हैं. आज बीजेपी वाले, इसके पहले भी बताया, आज बीजेपी वाले कभी उनके डेवलपमेंट वर्क दिखा के वो लोग कभी वोट नहीं मांगते. कांग्रेस का आप इतिहास देख लो, जब जब वो इलेक्शन आता है, जब जब चुनाव आता है, उनके हमारे साथ ने और हमारे डेवलपमेंट वर्क दिखा के हम लोग वोट मारते हैं. ये बीजेपी वाले सिर्फ हिंदू मुसलमान, मेरे ख्याल से मैं भी पूरी हिंदुस्तान नहीं पूरी दुनिया में घुमाऊं, मेरे हिसाब से हिंदुस्तान के अंदर खासकर कर्नाटका के अंदर हमारे हिंदू मुसलमान सिख ईसाई भाईचारे से किधर है तो वो कर्नाटका के अंदर है. वो अमन शांति खराब करने के वाले, खराब करने के लिए बीजेपी वाले जद्दोजहद कोशिश कर रहे हैं. और इस्लाम धर्म ने हमारे को कभी सिखाया नहीं जात पात भी करना, मजहब नहीं सिखाता आपस में बैर रखना. हिंदी है हम, हिंदुस्तान हमारा, सारे जहां से अच्छा हिंदुस्तान हमारा, हमारा इस्लाम धर्म देर सिखाए. आप ये तो अच्छी तरह जानते हैं आज देश की हालत किस तरीके से गुजरी. ज्यादा वक्त नहीं लेता क्योंकि आप बहुत सिद्धरामैया की स्पीच सुनने के लिए आप बेसब्री से इंतजार करते हैं, मैं अच्छी तरह जानता हूँ. वक्त कम होने की वजह से ज्यादा ना बात करता हूँ मैं अप्पाजी गोड़ा के बारे में, ज्यादा नहीं, मेरे से ज्यादा आप लोग अच्छी तरह जानते हैं. अप्पाजी गोड़ा साहब जो है 5 बार एमएलए रह चुके हैं आपके बीच में, मेरे ख्याल से कभी भी वो एक्स मिनिस्टर थे, कभी भी आपके बीच में वो एक एमएलए एक मिनिस्टर के जैसा नहीं, एक आम आदमी एक गुलाम के जैसा आपके बीच में रह चुके हो. कभी भी वो बड़प्पन कभी नहीं दिखा मैं जैसा सुना में हमारी कौम की आवाम से मैं पूछा हूँ. कभी भी अप्पाजी गौड़ा ने कभी मगरूर आगे से नहीं बात किया. कभी भी कोई भी हम जाएंगे, कभी भी कोई कभी काम लेके जाएंगे तो अप्पाजी गौड़ा हमारे काम करके देते. मेरे भाइयों से एक आजीजाना गुजारिश है, मेहरबानी करके देश के आज हालत आप लोग जानते किस तरीके से हम लोग गुजर रहे. आपसे एक आजीजाना गुजारिश है, मेरे ख्याल के अंदर आज ये आवाम का मजमा देखे, जो अप्पाजी गौड़ा साहब जो 8,000 से वोट से जो हारे, ये आवाम का मजमा देखकर, ये आवाम का जोश
देख के मेरे को लग रहा है अप्पाजी गौड़ा साहब को अगली इलेक्शन के अंदर 50,000 लीडिंग से कोई मैका लाल रोकने वाला नहीं है, 50,000 रोड से कोई लपने वाला नहीं है। तो मेरी आवाम से भी एक आजीजाना गुजारिश है, मैं चुनाव के टाइम पे आता हूँ आपके बीच में, चुनाव के अंदर एक या दो दिन आपके अंदर मुद्दे बयान के अंदर मैं अप्पाजी गौड़ा के प्रचार के लिए मैं आने वाला हूँ। अभी मैं यारी आवाम से एक आजीजाना गुजारिश है, आपका वोट जाया करे बगैर अभी 60-65 दिन चुनाव बाकी है। बहुत से आवाम के अंदर क्या है, मैं पूछा हमारे मुद्दे बयान के अंदर हमारे मुसलमानों की आबादी कितना है, तो मुसलमानों की आबादी जो है 35,000 से 40,000 की आबादी है। लास्ट टाइम पिछली बार जो चुनाव इलेक्शन हुआ था 2018 के अंदर आपने 22,000 या 21,600 वोट कांग्रेस को दिया था, ये 3,000 वोट जनता दल को गया था, मेरे हिसाब से 3,000 वोट जनता दल को गया था। ये इतना परसेंटेज हुआ, अगर 40,000 के अंदर आप 22,000 भी पोलिंग चला तो 52 या 55% पोलिंग चला, अगर आप 80% अगर आप पोलिंग करके होते तो आज बीजेपी का एमएलए नहीं होता था, अप्पाजी नारगोड़ा साहब आपके सामने एमएलए होकर बैठते थे। तो मेरी आवाम से एक आज पिछली बार जो आप 3,000 वोट जनता दल को दिए, जनता दल को वोट दे के फायदा क्या है, जनता दल कैंडिडेट जीता हो, जनता दल कैंडिडेट जीता नहीं जीता ना, अगर वही 3,000 वो आज अप्पाजी गौड़ा साहब को देते तो वो आके तो अप्पाजी गौड़ा साहब का नजदीक में अंतर आता था उनका। तो मेरी आवाम से एक आजीजाना गुजारी मेरी मेहरबानी करके आप वोट नहीं डालेंगे तो भी वोट बीजेपी को डालने जैसा, बहुत से हमारी आवाम के अंदर क्या है परसेंटेज कम करते, मेहरबानी करके आप परसेंटेज बढ़ा के करना करके आपसे वादा करते हुए आपसे और एक वादा लेता हूँ, आज मैं आके आवाम का जोश देखा जो खासकर नौजवानों के ऊपर जो चाहत मोहब्बत है आज अप्पाजी गौड़ा साहब मुद्दे बेहड़ो विधानसभा महाजनगणो हेच्चु कड़मे एल्लरू सेरिदिरि प्रजाध्वनिय मूल उद्देशने 2023 ಇಸವಿನಲ್ಲಿ ಮುಕ್ತ ಮತದಾನದ ಮೂಲಕ ಸುಸ್ಥಿರ ಸರ್ಕಾರದ ಸ್ಥಾಪನೆಯ ಉದ್ದೇಶ. ಮುಕ್ತ ಮತದಾನ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುತ್ತೆ, ಸುಸ್ಥಿರ ಸರ್ಕಾರ ರಾಜ್ಯಾಂಗದ ಆಶಯಗಳನ್ನು ಜಾರಿ ಮಾಡಿ ಜನರ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳನ್ನು ಸಂರಕ್ಷಣೆ ಮಾಡುತ್ತೆ. ಅಂಥ ಆಡಳಿತವನ್ನು 2013-2018 ಇಸವಿಯಲ್ಲಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಅವಿಭಾಜ್ಯ ಜಿಲ್ಲೆಯಲ್ಲೇ ಮುದ್ದೆ ಬಹಳ ಒಂದು ವಿಶೇಷವಾದಂಥ ಕ್ಷೇತ್ರ ಇದೆ, ಬಹಳ ಗೌರವಾನ್ವಿತವಾದಂಥ ಕುಟುಂಬದ ರಾಜಕಾರಣವನ್ನು ನಾವೆಲ್ಲ ಇಲ್ಲಿ ನೋಡಿದ್ದೀವಿ. ಇವತ್ತು ಯಾವ ಮಟ್ಟಕ್ಕೆ ಇಲ್ಲಿ ಹೋಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ನೀವು ಅರ್ಥಿಸ್ಕೋಬೇಕಾಗ್ತದೆ. ರಾಜಕಾರಣ ಗೌರವದಿಂದ ಸ್ವಾಭಿಮಾನದಿಂದ ಜನರ ಬದುಕನ್ನು ಸುಧಾರಣೆ ಮಾಡುವಲ್ಲಿ ಇರಬೇಕು, ಅದು ನಮ್ಮ ನೇರವಾಗಿ ಕೆಳಮಟ್ಟಕ್ಕೆ ಹೋದೀವಿ ಅಂದ್ರೆ ಇಂಥ ಅನೇಕ ಅವಾಸ್ತವಿಕ ರಾಜಕಾರಣದಲ್ಲಿ ನಡೆದದ್ದನ್ನ ನಾವು ನೀವು ನೋಡಿದೀವಿ. ಇವತ್ತೇನಿ ಜನ ಸೇರಿದ್ದನ್ನ ನೋಡಿದ್ರೆ ನೀವು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ನಿರ್ಣಯ ನೀವು ಮಾಡಿದಿರಿ ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತಾ ಇದೆ. ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ 13ರಲ್ಲಿ ಇವತ್ತು ನೇರವಾಗಿ ಯಾವ ರೀತಿ ಅಧಿಕಾರವನ್ನು ಸೇರಲು ನಾವು ಸಾಧ್ಯ ಇದ್ದೀವಿ. ನಿಮ್ಮಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ, ಮುದ್ದೆ ಬಹಳ ಬಹಳ ಸುಸಂಸ್ಕೃತ ಇತಿಹಾಸವನ್ನು ಹೊಂದಿರತಕ್ಕಂಥ ರಾಜಕಾರಣ ಇಲ್ಲಿ ನಡೆದಿದೆ. ಅದಕ್ಕಾಗಿ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಎಲ್ಲರೂ ಇಲ್ಲಿ ಬಂದಿದ್ದಾರೆ, ಜಮೀರ್ಧನ ಸಾಹೇಬರಾಗಿರ್ಬೋದು, ಮಾದೇವಪ್ಪವ್ರು ಆಗಿರ್ಬೋದು, ಇವರೆಲ್ಲರ ಮಾತುಗಳನ್ನು ನೀವೆಲ್ಲ ಕೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬೋದಕಿ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು, ಅದು ನೀರಾವರಿ ಆಗಿರ್ಬೋದು, ಅನೇಕ ಯೋಜನೆಗಳನ್ನಾಗಿರ್ಬೋದು, ಈ ತಾಲೂಕಿನ ಈ ಭಾಗದ ಈ ನಾಡಿನ ಅನೇಕ ಯೋಜನೆಗಳಿಗೆ ಅವರು ದಾರಿ ಹಿಡಿದಿದ್ದಾರೆ. ಅಂಥವ್ರ ಮಾತುಗಳನ್ನು ನಾವೆಲ್ಲ ಕೇಳಬೇಕಾಗಿದೆ. ಒಬ್ಬ ಬದ್ಧತೆಯ ರಾಜಕಾರಣ, ಒಂದು ಪಕ್ಷದ ಬದ್ಧತೆಯ ರಾಜಕಾರಣ ಮಾಡತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಇವತ್ತು ಬಿಜೆಪಿ ಮನಸ್ಸುಗಳನ್ನ ಒಡೆದು ಏನು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಸರ್ವ ಜನಾಂಗಗಳನ್ನ ಪ್ರೀತಿಸ್ತಕ್ಕಂಥ ಕುವೆಂಪು ಅವರ ಇತಿಹಾಸ ಇರ್ತಕ್ಕಂಥ ಈ ನಾಡಿನಲ್ಲಿ ಯಾವ ರೀತಿ ನಾವು ಬಾಳ್ತಾ ಇದ್ದೀವಿ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ನಾವ್ಯಾರು ಕೂಡ ಅರ್ಜಿ ಹಾಕಿ ಆ ಸಮುದಾಯದಲ್ಲಿ ಹುಟ್ಟಿಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಅಂತ ಹೇಳಿ ಅದನ್ನ ಹುಟ್ಟಿದ ಒಂದೇ ತಾಯಿ ಮಕ್ಕಳು ಅನ್ನೋ ಭಾವನೆಯಿಂದ ನಾವೆಲ್ಲ ಬಾಳ್ಬೇಕಾದ್ರೆ ಕಾಂಗ್ರೆಸ್ ಈ ದೇಶಕ್ಕೂ ಮತ್ತು ಈ ರಾಜ್ಯಕ್ಕೆ ಬಹಳ ಅವಶ್ಯಕತೆ ಇದೆ ಅನ್ನೋದನ್ನ ಸೂಕ್ಷ್ಮವಾಗಿ ನಾವು ತಿಳ್ಕೋಬೇಕಾಗ್ತದೆ. ಎಲ್ಲ ಸಮುದಾಯಗಳನ್ನ ಪ್ರೀತಿಸ್ತಕ್ಕಂಥ ಒಂದು ತಾಯಿ ಹೃದಯದ ನಾಯಕತ್ವ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿದೆ. ಅಂತವರ ನೇತೃತ್ವದಲ್ಲಿ ನಾವು ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದೀವಿ. ಪ್ರಜಾಧ್ವನಿ
ಪ್ರಜೆಗಳ ಧ್ವನಿಯನ್ನು ಆಲಿಸೋಸ್ಕರ ನಿಮ್ಮ ಹತ್ರ ಅವರು ಬಂದಿದ್ದಾರೆ. ನಿಮ್ಮ ಭಾವನೆಗಳನ್ನು ಸ್ಪಂದಿಸತಕ್ಕಂಥ ಕಾರ್ಯವನ್ನು ಅವರು ಮೊದಲು ಮಾಡಿದ್ದಾರೆ, ಮುಂದೆ ಸಹಿತ ಮಾಡ್ತಾರೆ ಅನ್ನುವಂಥ ಸಂಕಲ್ಪದಿಂದ ಈ ಯಾತ್ರೆ ನಡೀತಾ ಇದೆ. ಬಹಳ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯ ಮೊದಲು ಸಿಂದಗಿ ಹಿಂಡಿ ಇವತ್ತು ಚಚ್ಚಣ ಭಗತ್ ಬಂದಿದ್ರು. ಇವತ್ತು ಮತ್ತೆ ಎರಡನೇ ಅವಧಿಯಲ್ಲಿ ಹುಣಗೂರ್ ಪಾಟೀಲ್ ಕಾರ್ಯಕರ್ತ ಬಂಧುಗಳಿಗೆ ಅತ್ಯಂತ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಶಾಸಕಾಂಗ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರು, ನಮ್ಮ ಜಿಲ್ಲೆಯವರಾದ ಮಾಜಿ ಮಂತ್ರಿಗಳಾದ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರೆ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮಾಜಿ ಮಂತ್ರಿಗಳಾದ ಎಚ್ ಸಿ ಮಹದೇವಪ್ಪ ಸಾಹೇಬ್ರೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಮಾಲೀಕರು, ನಾವಲ್ಲ ಮಾಲೀಕರು. ನಾವೆಲ್ಲರೂ ಕೂಡ ಈ ನಾಡಿನ 7 ಕೋಟಿ ಜನರ ಸೇವಕರು ಅಂತಕ್ಕಂಥದ್ದನ್ನ ನಾವು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಟಿರಬೇಕಾಗ್ತದೆ. ಅಧಿಕಾರಕ್ಕೆ ಬರೋದು ದುಡ್ಡು ಹೊಡೆಯಕ್ಕಲ್ಲ, ಮಜಾ ಮಾಡಕ್ಕಲ್ಲ, ಜನರ ಪರವಾಗಿ ಕೆಲಸ ಮಾಡಲಿಕ್ಕೋಸ್ಕರವಾಗಿ ಅಧಿಕಾರಕ್ಕೆ ಬರೋದು, ನಿಮ್ಮ ಆಶೀರ್ವಾದ ಪಡೋದು. ನಿಮ್ಮ ಆಶೀರ್ವಾದ ಇಲ್ಲಿ ಹೋದ್ರೆ ಯಾರು ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಅಧಿಕಾರಕ್ಕೆ ಬಂದ ಮೇಲೆ ನಾವು ನುಡಿದಂತೆ ನಡೀಬೇಕಾಗ್ತದೆ. ನಾನು ಮುಖ್ಯಮಂತ್ರಿ ಆದಾಗ ಪ್ರಮಾಣ ವಚನ ತಗೊಂಡಾಗ ಬಸವಣ್ಣವರ ಜಯಂತಿ ಅವತ್ತು May 13, 2013 ನಾನು ಒಬ್ಬನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಕಂಠೀರವ ಸ್ಟೇಡಿಯಂನಲ್ಲಿ. ರಾಜ್ಯಪಾಲರು ನನಗೆ ಪ್ರಮಾಣ ವಚನ ಬೋಧನೆ ಮಾಡಿದರು. ಆ ಪ್ರಮಾಣ ವಚನ ತಗೊಂಡಾಗ ನಾನು ಒಂದು ಇನ್ನೊಂದು ಪ್ರಮಾಣವನ್ನ ನಾನು ಮಾಡಿದೆ. ಅದೇನಪ್ಪ ಅಂತಂದ್ರೆ, ಬಸವಾದಿ ಶರಣರು ನುಡಿದಂತೆ ನಡೆದಂತೆ ನಾನೂ ಕೂಡ ಜನರಿಗೆ ಏನು ವಚನವನ್ನು ಕೊಟ್ಟಿದ್ದೇವೆ ಆ ವಚನವನ್ನು ಈಡೇರಿಸಬೇಕು ಅಂತಕ್ಕಂಥ ಪ್ರತಿಜ್ಞೆಯನ್ನು ನಾನು ಅವತ್ತು ಮಾಡಿದೆ. ನೇರ ಪ್ರಮಾಣ ವಚನ ತಗೊಂಡು ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ಗೆ ಹೋಗಿ ಅಧಿಕಾರಿಗಳನ್ನ ಕರೆದು ನಾವು ಮ್ಯಾನಿಫೆಸ್ಟೋ ಮೂಲಕ ಏನು ಭರವಸೆಗಳನ್ನು ಕೊಟ್ಟಿದ್ದೋ ಅವತ್ತು ಮೊದಲನೇ ದಿನ 1 ಗಂಟೆನಲ್ಲಿ 5 ಭರವಸೆಗಳನ್ನು ಈಡೇರಿಸತಕ್ಕಂಥ ಆದೇಶವನ್ನು ಮತ್ತೆ ಕಾಂಗ್ರೆಸ್ಗೆ ಅವಕಾಶ ಕೊಡಲಿಕ್ಕೆ ಜನ ತೀರ್ಮಾನ ಮಾಡಿದ್ರು. ನಿಮ್ಮನ್ನೆಲ್ಲ ನೋಡಿದಾಗ ನನಗನ್ಸುತ್ತೆ ಈ ಸಾರಿ ಅದಾಗ್ಬೇಕಾದ್ರೆ ನಾಡಗೌಡ ಗೆಲ್ಲಬೇಕು. ಯಾರದ ಮಾತು ಕೇಳಕ್ ಹೋಗ್ಬೇಡಿ, ಯಾರದ ಮಾತು ಕೇಳಕ್ ಹೋಗ್ಬೇಡಿ. ನನಗೆ ನಮ್ಮ ಪಕ್ಷಕ್ಕೆ ಅವಕಾಶ ಸಿಕ್ಬೇಕಾದ್ರೆ ನೀವೆಲ್ಲರೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕ್ಲೇಬೇಕು. ಹಾಕಿದಾಗ ಮಾತ್ರ ನಮ್ಮ ಪಕ್ಷಕ್ಕೆ ಅವಕಾಶ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನೀವು ತಲೆಯಲ್ಲಿ ಇಟ್ಟಿರಬೇಕಾಗ್ತದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 News.